ವ್ಯಾಪಾರಕ್ಕೆಂದು ಸಂಕೇಶ್ವರ್ ಪಟ್ಟಣಕ್ಕೆ ಬಂದಿರುವ ರಾಜಸ್ಥಾನ್ ಮೂಲದ ವ್ಯಾಪಾರಿಗಳು ಸ್ಥಳೀಯ ಬಡ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಪುರಸಭೆ ಅಧಿಕಾರಿಗಳು ಇವರಿಗೆ ಲೈಸೆನ್ಸ್ ನೀಡಿ ಸ್ಥಳೀಯರಿಗೆ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಮತ್ತು ರಾಜಸ್ಥಾನಿಗಳು ವಾಣಿಜ್ಯ ಮಳಿಗೆಗಳಿಗೆ ಹೆಚ್ಚಿನ ಹಣ ಭರಿಸಿ ಸ್ಥಳೀಯ ವ್ಯಾಪಾರಸ್ಥರಿಗೆ ಮಳಿಗೆ ದೊರೆಯದಂತೆ ಮಾಡುತ್ತಿದ್ದಾರೆ. ಅಲ್ಲದೆ ವ್ಯಾಪಾರದಲ್ಲೂ ಮುಗ್ಧ ಜನರನ್ನು ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಸಂಕೇಶ್ವರ್ ನಗರದಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಮತ್ತು ವಿವಿಧ ಸಂಘಟನೆಗಳು ಸಂಕೇಶ್ವರ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ರಾಜಸ್ಥಾನದಿಂದ ಸಂಕೇಶ್ವರಕ್ಕೆ ವ್ಯಾಪಾರಕ್ಕೆಂದು ಬಂದ ಇವರು ಇಡೀ ನಗರವನ್ನೇ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಹುನ್ನಾರ ನಡೆಸಿದ್ದಾರೆ. ಇದರಿಂದಾಗಿ ರಾಜಸ್ಥಾನಿ ಹಟಾವೋ ಸಂಕೇಶ್ವರ್ ಬಚಾವೋ ಎಂಬ ಆಂದೋಲನಕ್ಕೆ ಈ ಪ್ರತಿಭಟನೆ ಮೂಲಕ ಚಾಲನೆ ನೀಡಲಾಗಿದೆ. ವ್ಯಾಪಾರಿ ಹತೋಟಿಯನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡು ನಮ್ಮ ಚಿಕ್ಕಪುಟ್ಟ ಶಂಕೇಶ್ವರದ ಚಿಕ್ಕಪುಟ್ಟ ವ್ಯಾಪಾರಸ್ಥರಿಗೆ ಕೆಲಸವನ್ನು ನೀಡುತ್ತಾ ಅವರು ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಲು ಹೊರಟಿದ್ದಕ್ಕೆ ನಾವು ಇವತ್ತು ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಈ ಬಂದ್ ಕರೆಗೆ ಶಂಕೇಶ್ವರದ ಪಟ್ಟಣದ ಎಲ್ಲ ನಗರ ಸೇವಕರು ಕನ್ನಡ ಸಂಘಟನೆಗಳು ಹಾಗೂ ಉಳಿದ ಸಂಘಟನೆಗಳು ಯುವಕ ಮಂಡಳದವರು ಎಲ್ಲ ವ್ಯಾಪಾರಸ್ಥರು ಎಂದು ನಗರದ ಸಂಘಟನೆಗಳು ಮತ್ತು ವ್ಯಾಪಾರಸ್ಥರು ಗಂಭೀರ ಆರೋಪ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಅಮರ್ ನೆಲ್ವಡೆ, ಸಂಜಯ್ ನಷ್ಟೆ, ನ್ಯಾಯವಾದಿ ವಿಕ್ರಮ್ ಕರ್ನಿಂಗ್, ಮಾಜಿ ನಗರಾಧ್ಯಕ್ಷ ಶ್ರೀಕಾಂತ್ ಹತನೂರೆ, ಪುರಸಭೆ ಸದಸ್ಯ ಸುನೀಲ್ ಪರ್ವತರಾವ್, ಡಾಕ್ಟರ್ ಜಯಪ್ರಕಾಶ್ ಕರ್ಜಗಿ, ಪ್ರಮೋದ್ ಹೊಸ್ಮನಿ, ಸಂತೋಷ್ ಮುಡುಸಿ, ದಿಲೀಪ್ ಹೊಸ್ಮನಿ, ವ್ಯಾಪಾರಿ ಸಂಘದ ಅಧ್ಯಕ್ಷ ಸದಾಶಿವ ಪಚಂಡಿ, ವರ್ಧಮಾನ್ ಪಾಟೀಲ್, ಶಿವಾನಂದ್ ಮುಡುಸಿ, ಸುಭಾಷ್ ಕಾಸರ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.